ಇನ್ನೊಂದು ಬಿಗ್ ಅಪ್ಡೇಟ್ ನಮಗೆ, ಪವರ್ ಎಕ್ಸ್ಕ್ಲೂಸಿವ್, ಮ್ಯಾಸಿವ್ಲಿ ಎಕ್ಸ್ಕ್ಲೂಸಿವ್, ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಬಹಳ ಕ್ರಮಬದ್ಧವಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಡಿ ಕೆ ಶಿ ನಾಮಪತ್ರವನ್ನು ಊರ್ಜಿತಗೊಳಿಸಿದೆ ರಾಜ್ಯ ಚುನಾವಣಾ ಆಯೋಗ. ಟ್ಯಾಕ್ಸ್ ವಿಚಾರದಲ್ಲಿ ಆಕ್ಷೇಪಣೆ ವ್ಯಕ್ತವಾಗಿತ್ತು, ಇದೇ ವಿಷಯ ನಾನು ಮಾತಾಡ್ತಾ ಇದ್ದಿದ್ದು. ಒಂದು ಗಂಟೆಗಳ ವಾದ ಪ್ರತಿವಾದ ಎಲ್ಲವನ್ನು ಕ್ಲಿಯರ್ ಮಾಡಿ ನಾಮಪತ್ರವನ್ನು ಆಯೋಗ ಊರ್ಜಿತಗೊಳಿಸಿದೆ. ಆಕ್ಷೇಪಣೆ ಸಲ್ಲಿಸಿದವರಿಗೆ ಇನ್ನೂ ಪ್ರಶ್ನೆಗಳಿದ್ರೆ ನ್ಯಾಯಾಲಯದ ಕದ ತಟ್ಟಬಹುದು, ಆದರೆ ಎಲೆಕ್ಷನ್ ವಿತ್ ಹೆಲ್ಡ್ ಮಾಡೋಕ್ಕಾಗಲಿಕ್ಕಿಲ್ಲ. ಎಲೆಕ್ಷನ್ ಮುಗಿದ ನಂತರದಲ್ಲೂ ಕೂಡ, ಓ ಇನ್ನೊಂದು ಅಪ್ಡೇಟ್, ಎರಡೂ ನಾಮಪತ್ರ ಅಂಗೀಕಾರ ಆಗಿದೆಯಂತೆ. ಎಲೆಕ್ಷನ್ ಮುಗಿದ ನಂತರದಲ್ಲೂ ಕೂಡ ಆ ಇಡೀ ಪ್ರಾಸೆಸ್ಸು ನಡೆಯಬಹುದು. ಇವರು ಅಫಿಡವಿಟ್ನಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ರು, ತಪ್ಪು ಮಾಹಿತಿ ಕೊಟ್ಟಿದ್ರು ಅಂತ ನ್ಯಾಯಾಲಯದ ಕದದಲ್ಲಿ ಇದು ಖಂಡಿತವಾಗ್ಲೂ ಕೂಡ ವಾಪಸ್ ಹೋಗಬಹುದು. ಸೊ ಇವೆಲ್ಲದರ ನಡುವೆ ಮೂರು ಸಲ ನಾಮಿನೇಷನ್ ಫೈಲ್ ಮಾಡಿದಂಥ ಡಿ ಕೆ ಸುರೇಶ್ ಅವರ ನಾಮಿನೇಷನನ್ನು ವಾಪಸ್ ಪಡೆದುಕೊಳ್ಳಲಿದ್ದಾರೆ. ಬಹುತೇಕ ಇವತ್ತೇ ನಾಮಪತ್ರವನ್ನು ವಾಪಸ್ ಪಡೆಯಲಿದ್ದಾರೆ ಡಿ ಕೆ ಸುರೇಶ್. ನನಗೆ ಇನ್ನೊಂದು ಪ್ರಶ್ನೆ ಇದೆ, ಅವರು ಐ ಎನ್ ಸಿ ಅಡಿಯಲ್ಲಿ ನಾಮಿನೇಷನ್ ಹಾಕಿದ್ರು ಅಂತ ಗೊತ್ತಾಗ್ತಿದೆ ನನಗೆ. ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಎರಡು ಮೂರು ವೆಬ್ಸೈಟ್ಗಳಲ್ಲಿ ನಾನು ಗಮನಿಸಿದೆ, ಇಲ್ಲ ಇಂಡಿಪೆಂಡೆಂಟ್ ಆಗಿ ಅವರು ನಾಮಿನೇಷನ್ ಹಾಕಿದ್ರು ಅಂತ. ಐ ಡೋಂಟ್ ಥಿಂಕ್ ಸೋ ನನಗೆ, ಬಟ್ ಅಫಿಡವಿಟ್ ನೋಡಿದಾಗ ಐ ಎನ್ ಸಿ ಅಂತಾನೇ ಇದೆ. ಡಿ ಕೆ ಸುರೇಶ್ ಅವ್ರದ್ದು ಮಾತಾಡ್ತಾ ಇದ್ದೀನಿ ನಾನು. ಅವ್ರು ಇಂಡಿಪೆಂಡೆಂಟ್ ಆಗಿ ಆಸ್ ಎನ್ ಎಂ ಪಿ ಆಫ್ ಕಾಂಗ್ರೆಸ್ ನಾಮಿನೇಷನ್ ಹಾಕಿದರೆ ಅದು ನಿಮ್ಗೆ ಆ್ಯಂಟಿ ಪಾರ್ಟಿ ಆಕ್ಟಿವಿಟಿ ಆಗಿಬಿಡುತ್ತೆ ಅಂಡರ್ ದಿ ಸ್ಕೆಡ್ಯೂಲ್ 10 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಹಾಗೆ ಮಾಡಿರ್ಲಿಕ್ಕಿಲ್ಲ ಅಂತ ಕೂಡ ನಮಗೆ ಅನ್ನಿಸ್ತಾ ಇತ್ತು. ಸೊ ಓಕೆ ನೋಡೋಣ, ಇದು ಒಂದು ಮಂಥನ, ಇದೊಂದು ಚರ್ಚೆ, ಇದೊಂದು ಪ್ರಶ್ನೆ, ಇದು ಈ ಥರ ಅಂತೂ ಭಾಳ ಸುಸ್ಪಷ್ಟವಾಗಿದೆ. ಸೊ ನಾನು ಅರುಣ್ ಅವರಿಗೆ ಮತ್ತೆ ಹೋಗ್ತೀನಿ. ಅರುಣ್ ಸರ್, ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು ಏನು ಗೊತ್ತಾ, ಎಲ್ಲರೂ ವಿಷಯದ ಅರಿವಿಲ್ಲದೆ ಒಬ್ಬ ರಿಟರ್ನಿಂಗ್ ಆಫೀಸರ್ರು ಒಬ್ಬ ಜಡ್ಜು ಅನ್ನೋ ಥರದಲ್ಲಿ ಮಾಹಿತಿಯನ್ನು ಕೊಡೋಕೆ ಶುರು ಮಾಡ್ಕೊಂಡ್ಬಿಟ್ರಲ್ಲ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ವಲ್ಲ. ಯಾಕಿದ್ರೆ ಹಿಂದೆ ಒಂದು ಸಣ್ಣ ಪರಿಗಣನೆ, ಇದರ ಹಿಂದೆ ಒಂದು ಸಣ್ಣ ಅಧ್ಯಯನ, ಒಂದು ಸಣ್ಣ ಸ್ಟಡಿ ಯಾಕೆ ಆಗಲಿಲ್ಲ ಅಂತ ನಾನು ಎಲ್ಲರೂ ಸೇರಿಸಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಇದು ಡಿ ಕೆ ಶಿವಕುಮಾರ್ ವಿಷಯ ಆಗಿರ್ಬೋದು ಅಥವಾ ಇನ್ನೊಬ್ರು ಡಿ ಕೆ ಸುರೇಶ್ ವಿಷಯ ಆಗಿರ್ಬೋದು ಅಥವಾ ಅಲ್ಲಿ ಯಾರು ಮುಂಚಾಮಪ್ಪ ಆಗಿರ್ಬೋದು, ವೆಂಕಟಪ್ಪ ಆಗಿರ್ಬೋದು, ತಿಮ್ಮಪ್ಪ ಆಗಿರ್ಬೋದು, ಒಬ್ಬ ರಿಟರ್ನಿಂಗ್ ಆಫೀಸರ್ನ ಸೀಮಿತ ಅಧಿಕಾರವನ್ನು ಬಹುತೇಕರು ಅರ್ಥ ಮಾಡಿಕೊಳ್ಳದೆ ಹೋಗ್ಬಿಟ್ರಲ್ಲ ಯಾಕೆ ಅಂತ ನಿಮ್ಗನ್ಸುತ್ತೆ ಸರ್? ವೈ ಇಸ್ ಇಟ್ ದಟ್? ಇಲ್ಲಿ ಪ್ರಶ್ನೆ ಬಂದಿರೋದು ನಿಜ, ನೀವು ಹೇಳಿದಂತೆ ಚುನಾವಣಾಧಿಕಾರಿಗೆ ನ್ಯಾಯಾಧೀಶರ ಖಂಡಿತ ಇದೆ ಚಂದನ್. ಕೇವಲ ಚುನಾವಣಾಧಿಕಾರಿ ಮಾತ್ರ ಅಲ್ಲ, ಬೂತಲ್ಲಿರುವಂಥ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೆ ಅವರಿಗೂ ಕೂಡ ಒಬ್ಬ ನ್ಯಾಯಾಧೀಶರಿಗಿರುವಂತಹ ಅಧಿಕಾರ ಇರುತ್ತೆ. ಆದರೆ ವ್ಯಾಪ್ತಿ ಮಾತ್ರ ಸೀಮಿತ ಆಗಿರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು. ಚುನಾವಣಾಧಿಕಾರಿ ಅಲ್ಲಿ ತಾಲೂಕು ಚುನಾವಣಾಧಿಕಾರಿ, ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಏನಿದಾರಲ್ಲ, ನಿಜ ಅವರು ತೀರ್ಪು ಕೊಡುವಂತ ಅಧಿಕಾರ ಇದೆ. ಅಂಗೀಕಾರ ಅಥವಾ ತಿರಸ್ಕಾರದ, ಅಂಗೀಕಾರ ಮಾಡುವ, ತಿರಸ್ಕಾರ ಮಾಡುವಂತ ತೀರ್ಪು ಕೊಡುವ ಅಧಿಕಾರ ಅವರಿಗಿದೆ. ಆ ತಿರಸ್ಕಾರವೂ ಕೂಡ ಅದು ಕೂಡ ಸೀಮಿತವಾದ ಚೌಕಟ್ಟಿಯ ವ್ಯಾಪ್ತಿಗೆ ಒಳಪಟ್ಟು ಕರೆಕ್ಟ್ ಅದನ್ನೇ ಹೇಳ್ತಾ ಇರುವಂತದ್ದು. ನಿಜ ಅವ್ರು ಯಾವಾಗ ತಿರಸ್ಕಾರ ಮಾಡಬಹುದು, ದಾಖಲೆಗಳು ಅಸಮರ್ಪಕವಾಗಿದ್ದಾಗ. ಕರೆಕ್ಟ್. ಅವ್ರು ಕೊಟ್ಟಿರುವಂತ ನಾಮಿನೇಷನ್ ಜೊತೆ ನಾಮಿನೇಷನ್ನೇ ಸರಿಯಿಲ್ಲ, ಸೂಚಕರ ಸಹಿ ಹಾಕಿಲ್ಲ, ಅಥವಾ ಅವರು ಇಡಗಂಟನ್ನ ಇಟ್ಟಿಲ್ಲ, ಅಥವಾ ಬಿ ಫಾರಂ ಹಾಕಿಲ್ಲ, ಅಥವಾ ಬಿ ಫಾರಂ ಮೇಲೆ ಇನ್ನೊಬ್ಬ ಅಭ್ಯರ್ಥಿಗೆ ಸಿ ಫಾರಂನ ಕೊಡಲಾಗಿದೆ, ಹೀಗೆ ಬೇರೆ ಬೇರೆ ಕಾರಣಗಳಿರುತ್ತವೆ, ಅಥವಾ ದಾಖಲೆಗಳನ್ನೇ ಅವ್ರು ಹಾಕಿರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಆ ನಾಮಪತ್ರವನ್ನು ತಿರಸ್ಕರಿಸುವಂಥ ಸಂಪೂರ್ಣ ಅಧಿಕಾರ ಆ ಚುನಾವಣಾಧಿಕಾರಿಗೆ ಇರುತ್ತೆ. ಆದ್ರೆ ಚಂದನ್, ಇಲ್ಲಿ ಇನ್ನೊಂದು ವಿಷಯ ಕೂಡ ಬರುತ್ತೆ. ನಾಮಪತ್ರದಲ್ಲಿ ಅಫಿಡವಿಟ್ ಏನ್ ಸಲ್ಲಿಕೆ ಮಾಡ್ತಾರಲ್ಲ, ಆ ಅಫಿಡವಿಟ್ನಲ್ಲಿ ಏನಾದರೂ ತನ್ನ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದು ನ್ಯಾಯಾಲಯದಿಂದ ತಮ್ಮನ್ನ ಘೋಷಿತ ಅಪರಾಧಿ ಅಂತ ಏನಾದರೂ ಅವರು ಘೋಷಿಸಿಕೊಂಡಿದ್ರೆ ಆ ನಾಮಪತ್ರವನ್ನು ಆ ಕ್ಷಣವೇ ತಿರಸ್ಕರಿಸುವ ಅಧಿಕಾರ ಚುನಾವಣಾಧಿಕಾರಿಗಿದೆ. ಡಿ ಕೆ ಶಿವಕುಮಾರ್ ಅವರ ನಾಮಪತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ದರೂ ಸಹ ಯಾವುದೇ ನ್ಯಾಯಾಲಯದಿಂದ ತಾವು ಅಪರಾಧಿ ಎಂದು ಪರಿಗಣಿಸಲ್ಪಟ್ಟಿಲ್ಲ, ತೀರ್ಪು ಬಂದಿಲ್ಲ.